ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ರೆ ಆಲ್ ಇನ್ಫೋ ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಹೇಗೆ ವೆರಿಫೈ ಮಾಡಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನೀವು ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ರಿ ಅಂದರೆ ನಿಮಗೆ 2-step ವೆರಿಫಿಕೇಷನ್ ಕೋಡನ್ನು ನೀವು ಮಾಡಲೇಬೇಕು. ಇಲ್ಲಾಂದರೆ ನೀವು ಯೂಟ್ಯೂಬ್ ವಿಡಿಯೋಗಳಿಗೆ ಥಂಬ್ನೈಲನ್ನು ಹಾಕೋದಕ್ಕೆ ಆಗಲ್ಲ. ನೀವು ಯೂಟ್ಯೂಬ್ YT ಸ್ಟುಡಿಯೋನ ಓಪನ್ ಮಾಡಿಕೊಂಡು ನೀವು ಥಂಬ್ನೈಲನ್ನು ಹಾಕೋದಕ್ಕೆ ಹೋದಾಗ ನಿಮಗೆ ಥಂಬ್ನೈಲ್ ಹಾಕೋದಕ್ಕೆ ಆಪ್ಷನ್ ಓಪನ್ ಆಗಲ್ಲ. ಅದಕ್ಕೋಸ್ಕರ ನೀವು ಕ್ರೋಮಲ್ಲಿ ನಿಮ್ಮ ಒಂದು ಚಾನಲನ್ನು ಡೆಸ್ಕ್ಟಾಪಲ್ಲಿ ಓಪನ್ ಮಾಡಿಕೊಂಡು ನಿಮ್ಮ ಒಂದು ಚಾನಲನ್ನು ನೀವು 2-step ವೆರಿಫಿಕೇಷನ್ ಮಾಡಿದಾಗ ನೀವು ಮಾಡಿರೋಂಥ ವಿಡಿಯೋಗಳಿಗೆ ನೀವು ಥಂಬ್ನೈಲನ್ನು ಹಾಕೋದಕ್ಕಾಗುತ್ತೆ, ಇಲ್ಲಾಂದರೆ ಹಾಕೋದಕ್ಕಾಗಲ್ಲ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಚಾನಲನ್ನು 2-step ವೆರಿಫಿಕೇಷನನ್ನು ಹೇಗೆ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ನಿಮ್ಮ ಒಂದು ಚಾನಲನ್ನು ಡೆಸ್ಕ್ಟಾಪಲ್ಲಿ ಹೇಗೆ ಓಪನ್ ಮಾಡೋದಂತ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಆಲ್ರೆಡಿ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ, ನೀವು ಆ ವಿಡಿಯೋನ ನೋಡ್ಬೋದು. ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ಬನ್ನಿ, ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ, ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಮೊಬೈಲಲ್ಲಿರುವಂಥ ಕ್ರೋಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಅಲ್ಲಿ ನಿಮ್ಮ ಒಂದು ಚಾನಲನ್ನು ನೀವು ಡೆಸ್ಕ್ಟಾಪಲ್ಲಿ ಓಪನ್ ಮಾಡ್ಕೋಬೇಕಾಗುತ್ತೆ. ಆಗಲೇ ನಿಮಗೆ ಹೇಳಿದೆ ನೀವು ಡೆಸ್ಕ್ಟಾಪಲ್ಲಿ ಹೇಗೆ ನಿಮ್ಮ ಒಂದು ಚಾನಲನ್ನು ಓಪನ್ ಮಾಡಬೇಕು ಅಂತ ನಾನು ನಿಮಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೀನಿ. ಆ ವಿಡಿಯೋನ ನೋಡಿಬಿಟ್ಟು ನೀವು ಡೆಸ್ಕ್ಟಾಪಲ್ಲಿ ನಿಮ್ಮ ಒಂದು ಚಾನಲನ್ನು ಓಪನ್ ಮಾಡ್ಕೋಬೋದು. ಸೊ ಈಗ ನೀವು ಹೇಗೆ ನಿಮ್ಮ ಚಾನಲನ್ನು ವೆರಿಫೈ ಮಾಡಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಜೂಮ್ ಮಾಡಿದಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಡಾಲರ್ ಸಿಂಬಲ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಿಮಗೆ ನೋಟಿಫೈ ಮೀ ವೆನ್ ಐ ಆಮ್ ಎಲಿಜಿಬಲ್ ಅಂತ ಇದೆ ಅಲ್ವಾ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಟಿಕ್ ಮಾರ್ಕ್ ಬಂತು. ಈಗ ನೀವು ಇಲ್ಲಿ ನೋಡ್ಬೋದು ಟರ್ನ್ ಆನ್ ನೌ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಟರ್ನ್ ಆನ್ 2-step ವೆರಿಫಿಕೇಷನ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ನಿಮ್ಮ ಒಂದು ಪಾಸ್ವರ್ಡನ್ನು ಕೇಳುತ್ತೆ ಫ್ರೆಂಡ್ಸ್. ನೀವು ನಿಮ್ಮ ಒಂದು ಇಮೇಲ್ ಐ ಡಿಗೆ ಏನು ಒಂದು ಪಾಸ್ವರ್ಡನ್ನು ಇಟ್ಟಿರ್ತೀರಾ, ಆ ಪಾಸ್ವರ್ಡನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾನು ನನ್ನ ಒಂದು ಪಾಸ್ವರ್ಡನ್ನು ಇಲ್ಲಿ ಹಾಕ್ತಾ ಇದ್ದೀನಿ, ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತೀನಿ. ನೋಡ್ಬೋದು ಫ್ರೆಂಡ್ಸ್, ನಾನು ನಿಮಗೆ ಪಾಸ್ವರ್ಡ್ ಹಾಕಿ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಈ ಆಪ್ಷನ್ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಈ ಫ್ಲ್ಯಾಗ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಮಗೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಮ್ಮ ಒಂದು ಕಂಟ್ರಿ ಕೋಡ್ ಏನಾಗಿರುತ್ತೋ ಆ ಕಂಟ್ರಿ ಕೋಡನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಇಂಡಿಯಾ ಕಂಟ್ರಿ ಕೋಡ್ ಬಂದು 91+ ಅಂತ, ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಇಂಡಿಯಾ +91 ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಇಲ್ಲಿ ಫ್ರೆಂಡ್ಸ್, ನೀವು ನಿಮ್ಮ ಒಂದು ಮೊಬೈಲ್ ನಂಬರನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಯಾವ ಒಂದು ನಿಮ್ಮ ಮೊಬೈಲ್ ನಂಬರಿಂದ ನೀವು ವೆರಿಫೈಯನ್ನು ಮಾಡಬೇಕು ಅಂದ್ಕೊತಿದ್ರ ಆ ಒಂದು ಮೊಬೈಲ್ ನಂಬರಿಂದ ನೀವು ವೆರಿಫೈ ಮಾಡಬೇಕಾಗುತ್ತೆ ನಿಮ್ಮ ಚಾನಲನ್ನು. ನೀವು ಒಂದೇ ಸಲಕ್ಕೆ ನಿಮ್ಮ ಹತ್ರ ಯಾವುದು ನೀವು ಪರ್ಮನೆಂಟ್ ಆಗಿ ಇಟ್ಕೊಂಡಿರ್ತೀರೋ ಅಂಥ ಒಂದು ನಂಬರನ್ನು ನೀವು ವೆರಿಫೈ ಮಾಡಬೇಕಾಗುತ್ತೆ, ಇಲ್ಲಾಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಮುಂದೆ ಚಾನಲಲ್ಲಿ. ಅದಕ್ಕೋಸ್ಕರ ನಿಮಗೆ ನಿಮ್ಮ ಹತ್ರ ಯಾವುದು ನಂಬರ್ ಇರ್ತೋ ಆ ನಂಬರಿಂದನೇ ನೀವು ವೆರಿಫೈನ ಮಾಡಿ, ಬೇರೆ ಯಾವುದೋ ಒಂದು ನಂಬರಿಂದ ಮಾಡೋದಕ್ಕೆ ಹೋಗ್ಬಿಡಿ. ಸೊ ಆ ನಂಬರ್ ನಿಮ್ಮ ಹತ್ರ ಇರಬೇಕು, ಯಾಕಂದರೆ ನಿಮಗೆ ಅವರು ಒಂದು ಕೋಡನ್ನು ಕಳಿಸ್ತಾರೆ, ಆ ಕೋಡನ್ನು ನೀವು ಇಲ್ಲಿ ಎಂಟರ್ ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ನನ್ನ ಒಂದು ನಂಬರನ್ನು ಹಾಕ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಈಗ ನನ್ನ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನಿಮಗೆ ಹೌ ಡು ಯು ವಾಂಟ್ ಟು ಗೆಟ್ ಕೋಡ್ಸ್ ಅಂತ ಇದೆ ಅಲ್ವಾ, ಇಲ್ಲಿ ನೀವು ಟೆಕ್ಸ್ಟ್ ಮೆಸೇಜ್ ಮತ್ತು ಫೋನ್ ಕಾಲ್ ಅಂತ ಇದೆ. ನೀವು ಇಲ್ಲಿ ಫೋನ್ ಕಾಲ್ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಒಂದು ಫೋನ್ ಬರುತ್ತೆ, ಆ ಫೋನಿಂದ ನೀವು ಅದರಲ್ಲಿ ಒಂದು ಕೋಡನ್ನು ಹೇಳ್ತಾರೆ, ಆ ಕೋಡನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಟೆಕ್ಸ್ಟ್ ಮೆಸೇಜ್ ಅಂದರೆ ನಿಮಗೆ ಈಗ ನಾರ್ಮಲ್ ಮೆಸೇಜ್ ಬ್ಯಾಂಕಿಂದ ಬರುತ್ತಲ್ವ, ಆ ಥರ ಒಂದು ಟೆಕ್ಸ್ಟ್ ಮೆಸೇಜ್ ಬರುತ್ತೆ, ಅದರಲ್ಲಿ ಒಂದು ಕೋಡ್ ಇರುತ್ತೆ, ಆ ಕೋಡನ್ನು ನೀವು ಹಾಕಬೇಕಾಗುತ್ತೆ. ನಾನು ಇಲ್ಲಿ ಟೆಕ್ಸ್ಟ್ ಮೆಸೇಜ್ ಅಂತ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಟೆಕ್ಸ್ಟ್ ಮೆಸೇಜ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡ್ತೀನಿ.
ನಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಕೋಡ್ ಬಂದಿರುತ್ತೆ. ಆ ಕೋಡನ್ನು ನಾವಿಲ್ಲಿ ಎಂಟರ್ ಮಾಡೋಕ್ಕಾಗುತ್ತೆ. ನಾನು ನಿಮಗೆ ನೋಡ್ಬೋದು, ಆ ಕೋಡನ್ನು ತೋರಿಸ್ತೀನಿ. ನೋಡ್ಬೋದು ಇಲ್ಲಿ, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಈ ಥರ ಒಂದು ಕೋಡ್ ಇರುತ್ತೆ. ಆ ಕೋಡನ್ನು ನೀವು ಕಾಪಿ ಮಾಡಿಕೊಂಡು ನೀವು ಅಲ್ಲಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಕಾಪಿ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಇಲ್ಲಿ ಪೇಸ್ಟ್ ಅಂತ ಕೊಡ್ತೀನಿ. ಪೇಸ್ಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನೋಡುವುದು ನೆಕ್ಸ್ಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಟರ್ನ್ ಆನ್ ಅಂತ ಇದೆ ಅಲ್ವಾ, ಟರ್ನ್ ಆನ್ ಅಂತ ಕ್ಲಿಕ್ ಮಾಡಿ. ಟರ್ನ್ ಆನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲೋಡ್ ಆಗುತ್ತೆ ಫ್ರೆಂಡ್ಸ್, ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಕಂಟಿನ್ಯೂ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಮಗೆ ಎರಡು ಕಡೆಯಲ್ಲಿ ನಮಗೆ ಟಿಕ್ ಮಾರ್ಕ್ ಅಂತ ಇದೆ. ಸೊ ಈ ಥರ ನಿಮ್ಮ ಒಂದು ಚಾನಲನ್ನು ನೀವು ವೆರಿಫೈ ಮಾಡ್ಕೋಬೋದು. ಇದರಿಂದ ಈ ಥರ ನೀವು ವೆರಿಫಿಕೇಷನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಚಾನಲನ್ನು ನೀವು ಸೇಫಾಗಿ ಇಟ್ಕೋಬೋದು. ಯಾರು ಕೂಡ ನಿಮ್ಮ ಒಂದು ಚಾನಲನ್ನು ಹ್ಯಾಕ್ ಮಾಡೋದಕ್ಕಾಗೋದಿಲ್ಲ. ಅಥವಾ ನಿಮ್ಮ ಚಾನಲ್ ಏನಾದರೂ ಆಟೋಮೆಟಿಕ್ ಏನಾದರೂ ಹೋದರೆ ನೀವು ಯೂಟ್ಯೂಬ್ದವರಿಗೆ ಮೇಲ್ ಮಾಡಿ ಈ ಒಂದು ಚಾನಲನ್ನು ನೀವು ಮತ್ತೆ ವಾಪಸನ್ನು ತೊಗೋಬೋದು. ಇಷ್ಟೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.